ನಮಸ್ತೆ ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗ ತಲುಪುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿ ಸಿ ಮತ್ತು ಪಿ ಎಸ್ ಐನಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂತಹ ಟಾಪ್ 50 ಪ್ರಶ್ನೆಗಳು ಇದು 5ನೇ ತರಗತಿಯಿಂದ 12ನೇ ತರಗತಿಯ ಪಠ್ಯಪುಸ್ತಕಗಳಿಂದ ಆಯ್ದಂಥ ಪ್ರಶ್ನೆಗಳಾಗಿರುತ್ತವೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಕದಂಬರರ ಕೊನೆಯ ಅರಸ ಭಗೀರಥ ವರ್ಮ ಭೋಗಿ ವರ್ಮ ರವಿವರ್ಮ ಕಂಗವರ್ಮ ಭೋಗಿ ವರ್ಮರು ಕದಂಬರ ಕೊನೆಯ ಅರಸರಾಗಿರ್ತಾರೆ ಯಾರು ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತಾರೆ ಭಾರತದ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡುವ ಅದೇ ಚುನಾವಣೆ ಕಾಲೇಜು ಮೇಲ್ಮನೆ ಸದಸ್ಯರು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಯ ಸದಸ್ಯರು ಸಂಸತ್ತಿನ ಸದಸ್ಯರನ್ನು ಒಳಗೊಂಡಿರುವ ಚುನಾವಣಾ ಕಾಲೇಜು ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವಂತವರು ಸಂಸತ್ತಿನ ಸದಸ್ಯರನ್ನು ಒಳಗೊಂಡಿರುವ ಚುನಾವಣಾ ಕಾಲೇಜು ಗಣಕವು ಅರ್ಥ ಮಾಡಿಕೊಳ್ಳುವ ಮತ್ತು ಕಾರ್ಯನಿರ್ವಹಿಸುವ ಭಾಷೆ ಯಂತ್ರ ಭಾಷೆ ಅನ್ವಯಿಕ ಭಾಷೆ ಸಿಸ್ಟಮ್ ಪ್ರೋಗ್ರಾಮ್ ಉನ್ನತ ಮಟ್ಟದ ಭಾಷೆ ಗಣಕವು ಅರ್ಥ ಮಾಡಿಕೊಳ್ಳುವಂಥದ್ದು ಯಂತ್ರ ಭಾಷೆ ಕರ್ನಾಟಕದ ಕೇಸರಿ ಎಂದು ಯಾರನ್ನು ಕರೆಯಲಾಗುತ್ತದೆ ಖಾನ್ ಅಬ್ದುಲ್ ಗಫರ್ ಖಾನ್ ಯಾರೂ ಅಲ್ಲ ಹರ್ಡೇಕರ್ ಮಂಜಪ್ಪ ಗಂಗಾಧರ್ ರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ ಎಂದು ಗಂಗಾಧರ್ ರಾವ್ ದೇಶಪಾಂಡೆರವರನ್ನು ಕರೆಯುತ್ತಾರೆ ಕಿತ್ತಡಿ ಎಂದರೆ ಅಗುಳಿ ತಪಸ್ವಿ ಕಾಲು ಕೀಳು ಕೋಟಿಯ ಬಾಗಿಲು ಕಿತ್ತಡಿ ಎಂದರೆ ತಪಸ್ವಿ ಅಂತ ಅರ್ಥ ಭಾರತದಲ್ಲಿ ಅತಿ ಹೆಚ್ಚಾಗಿ ಬಳಸುವ ಶಕ್ತಿಯ ಮೂಲ ಯಾವುದು ಕಲ್ಲಿದ್ದಲು ಸೌರಶಕ್ತಿ ನೈಸರ್ಗಿಕ ಅನಿಲ ನೈಸರ್ಗಿಕ ತೈಲ ಕಲ್ಲಿದ್ದಲನ್ನು ಹೆಚ್ಚಾಗಿ ಶಕ್ತಿಯ ಮೂಲವಾಗಿ ಬಳಸಲಾಗುತ್ತೆ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದರು ಬಾರ್ಡೋಲಿ ದಂಡಿ ಸಬರಮತಿ ಚಂಪಾರಣ್ಯದಲ್ಲಿ ಅವರ ಒಂದು ಸತ್ಯಾಗ್ರಹವನ್ನು ಆರಂಭಿಸಿದರು ಏಕೈಕ ತುರ್ತು ಸಂಖ್ಯೆ 112 ಇದನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ಭಾರತದ ರಾಜ್ಯ ಯಾವುದು ಸಿಕ್ಕಿಂ ಕರ್ನಾಟಕ ಹಿಮಾಚಲ್ ಪ್ರದೇಶ್ ಅಸ್ಸಾಂ ಹಿಮಾಚಲ್ ಪ್ರದೇಶ್ ಮೊದಲ ಬಾರಿಗೆ ಪ್ರಾರಂಭಿಸಿತು ಏಕೈಕ ತುರ್ತು ಸಂಖ್ಯೆ 101 ಇದನ್ನು ಮೊದಲ ಬಾರಿಗೆ ಆರಂಭಿಸಿದ್ದು ಹಿಮಾಚಲ ಪ್ರದೇಶ್ ಬಾದಾಮಿಯ ಹಿಂದಿನ ಹೆಸರು ಏನಾಗಿತ್ತು ವಾತಾಪಿ ಬೇಲೂರು ಹಳೆಬೀಡು ಕಾವೇರಿ ವಾತಾಪಿ ಅನ್ನುವಂಥದ್ದು ಬಾದಾಮಿಯ ಹಿಂದಿನ ಹೆಸರು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂಗೀಕರಿಸಲ್ಪಟ್ಟಿತು ಕರಾಚಿ ಅಧಿವೇಶನ ಕಲ್ಕತ್ತಾ ಅಧಿವೇಶನ ತ್ರಿಪುರ ಅಧಿವೇಶನ ಲಾಹೋರ್ ಅಧಿವೇಶನ ಕರಾಚಿ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದವನ್ನು ಅಂಗೀಕರಿಸಲ್ಪಟ್ಟರು ಭಾರತದಲ್ಲಿರುವ ಒಟ್ಟು ದ್ವೀಪಗಳ ಸಂಖ್ಯೆ 1208 1013 963 343 1208 ದ್ವೀಪಗಳನ್ನು ಭಾರತ ಒಳಗೊಂಡಿದೆ ಅಜಗರ ಎಂದರೆ ಹೆಬ್ಬಾವು ಶಾಶ್ವತ ಅಮೃತ ವ್ಯತ್ಯಾಸ ಅಜಗರ ಎಂದರೆ ಹೆಬ್ಬಾವು ಅಂತ ಅರ್ಥ ಬರುತ್ತೆ ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥ ಪ್ರಧಾನವಾದರೆ ಅದನ್ನು ಯಾವ ಸಮಾಸ ಅಂತ ಕರೀತಾರೆ ಗಮಕ ಸಮಾಸ ಅಂಶಿ ಸಮಾಸ ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ತತ್ಪುರುಷ ಸಮಾಸ
ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥ ಪ್ರಧಾನವಾದಾಗ ನಾವು ಅದನ್ನು ತತ್ಪುರುಷ ಸಮಾಸ ಅಂತ ಕರಿತೀವಿ. ಅಶೋಕನು ಮಧ್ಯಮ ಮುನಿಯನ್ನು ಧರ್ಮ ಪ್ರಚಾರಕ್ಕಾಗಿ ಎಲ್ಲಿಗೆ ಕಳುಹಿಸಿದ? ನೇಪಾಳ ಮತ್ತು ಭೂತಾನ್, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್, ಹಿಮಾಲಯ ಮತ್ತು ಟಿಬೆಟ್, ಮಯನ್ಮಾರ್ ಮತ್ತು ಬಾಂಗ್ಲಾ. ಅಶೋಕನು ಮಧ್ಯಮ ಮುನಿಯನ್ನು ಹಿಮಾಲಯ ಮತ್ತು ಟಿಬೆಟ್ಗೆ ಧರ್ಮ ಪ್ರಚಾರಕ್ಕಾಗಿ ಕಳಿಸ್ತಾರೆ. ಅಶೋಕನ ಆಡಳಿತದ ಬಗ್ಗೆ ತಿಳಿಸುವ ಶಾಸನ ಯಾವುದು? ಅಫ್ಘಾನಿಸ್ತಾನದ ಕಂದಹಾರ ಶಾಸನ, ಗುಜರಾತ್ ಗಿರ್ನಾರ್ ಶಾಸನ, ನೇಪಾಳದ ರುಮೈಂಡಿ ಶಾಸನ, ಪಾಕಿಸ್ತಾನದ ಮಸ್ಸಿರ್ ಶಾಸನ, ಸಾರಿ ಇಲ್ಲಿ ಹಾಸನ ಅಂತಾಗಿದೆ ಶಾಸನ, ಸಾರಿ, ನೇಪಾಳದ ರುಮೈಂಡ್ ಶಾಸನ, ಪಾಕಿಸ್ತಾನದ ಮಸ್ಸಿರ್ ಶಾಸನ. ಅಶೋಕನ ಆಡಳಿತದ ಬಗ್ಗೆ ತಿಳಿಸುವಂಥ ಶಾಸನ ಅಂದರೆ ನೇಪಾಳದ ರುಮೈಂಡ್ ಶಾಸನ. ಹುಟ್ಟು, ವಿವಾಹ ಮತ್ತು ಪ್ರವಾಸಿಗಳಿಗೆ ಮಾಡುವ ಖರ್ಚು ದಾನ ಮಾಡಿದರೆ ಲೋಕ ಕಲ್ಯಾಣವಾಗುತ್ತೆ ಎಂದು ತಿಳಿಸುವಂತಹ ಶಿಲಾಶಾಸನ ಯಾವುದು? ಹತ್ತನೇ ಶಿಲಾಶಾಸನ, ಎಂಟನೇ ಶಿಲಾಶಾಸನ, ಒಂಬತ್ತನೇ ಶಿಲಾಶಾಸನ, ಹನ್ನೊಂದನೇ ಶಿಲಾಶಾಸನ. ಹನ್ನೊಂದನೇ ಶಿಲಾಶಾಸನ ಹುಟ್ಟು, ವಿವಾಹ ಮತ್ತು ಪ್ರವಾಸಗಳಿಗೆ ಮಾಡುವಂಥ ಖರ್ಚು ದಾನ ಮಾಡಿದರೆ ಲೋಕ ಕಲ್ಯಾಣ ಆಗುತ್ತೆ ಅಂತ ತಿಳಿಸುತ್ತೆ. ಕರ್ನಾಟಕದಲ್ಲಿ ಅಶೋಕನ ಅತಿ ಚಿಕ್ಕ ಶಾಸನ ಯಾವುದು? ಕೊಪ್ಪಳದ ಗವಿಮಠ ಶಾಸನ, ಕೋಲಾರದ ಮುಳಬಾಗಿಲು ಶಾಸನ, ಚಿತ್ರದುರ್ಗದ ಜಟ್ಟಿಂಗರಾಮೇಶ್ವರ ಶಾಸನ, ರಾಯಚೂರಿನ ಮಸ್ಕಿ ಶಾಸನ. ಕರ್ನಾಟಕದಲ್ಲಿ ಅಶೋಕನ ಅತಿ ಚಿಕ್ಕ ಶಾಸನ ಅಂತಂದರೆ ಕೋಲಾರದ ಮುಳಿಬಾಗಿಲು ಶಾಸನ, ಇದು ಅತಿ ಚಿಕ್ಕ ಶಾಸನವಾಗಿರುತ್ತೆ ಅಶೋಕರದ್ದು. ಅಶೋಕ ನಿರ್ಮಿಸಿದ ಸ್ತೂಪಗಳು ಯಾವುವು? ಸಾಂಚಿ ಸ್ತೂಪ, ಸಾರನಾಥ ಸ್ತೂಪ, ಅಮರಾವತಿ ಸ್ತೂಪ, ಎರಡು ಮತ್ತು ಮೂರು, ಅಂದರೆ ಸಾರನಾಥನು ಹೌದು ಅಮರನಾಥನು ಹೌದು ಅಂತ ಕೇಳಿದ್ದೀವಿ. ಉತ್ತರ ಬಂದು ಹೌದು, ಅಶೋಕ ನಿರ್ಮಿಸಿದಂಥ ಸ್ತೂಪಗಳು ಸಾರನಾಥನು ಕೂಡ ಹೌದು, ಸಾರನಾಥ ಸ್ತೂಪವನ್ನು ಕೂಡ ನಿರ್ಮಿಸಿದ್ದಾರೆ, ಅಮರಾವತಿ ಸ್ತೂಪವನ್ನು ಕೂಡ ಅಶೋಕರವರು ನಿರ್ಮಿಸಿದ್ದಾರೆ, ಹಾಗಾಗಿ ಎರಡು ಮತ್ತು ಮೂರು ಸರಿಯಾದ ಉತ್ತರ ಆಗಿದೆ. ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ? ಮಂಗಳೂರು, ಚಿತ್ರದುರ್ಗ, ಬೆಂಗಳೂರು, ಮೈಸೂರು. ಚಿತ್ರದುರ್ಗದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಬ್ಯಾಂಕ್ ಆರಂಭ ಆಯಿತು. ಶುಷ್ಕ ಮಂಜುಗಡ್ಡೆ ಎಂದರೆ ಘನ ಇಂಗಾಲದ ಡೈಆಕ್ಸೈಡ್, ಘನ ಅಮೋನಿಯಾ, ಘನ ಗಂಧಕದ ಡೈಆಕ್ಸೈಡ್, ಶುಷ್ಕ ಇಂಗಾಲದ ಡೈಆಕ್ಸೈಡ್ ಅನಿಲ. ಘನ ಇಂಗಾಲದ ಡೈಆಕ್ಸೈಡ್ನ ನಾವು ಶುಷ್ಕ ಮಂಜುಗಡ್ಡೆ ಅಂತ ಕರಿತೀವಿ. ಇದು ಶುಷ್ಕ ಮಂಜುಗಡ್ಡೆ ಎಂದರೆ ಘನ ಇಂಗಾಲದ ಡೈಆಕ್ಸೈಡ್ ಆಗುತ್ತೆ. ಕರ್ನಾಟಕದಲ್ಲಿ ಬೇಸಿಗೆ ಕಾಲದಲ್ಲಿ ಆಗುವ ಮಳೆಗೆ ಹೀಗೆನ್ನುವರು: ಪರಿಸರಣ ಮಳೆ, ಕಾಫಿ ತುಂತುರು, ಮಾವಿನ ಹೊಯ್ಲು, ಕಾಲ ಬಿಸೈಕಿ. ಕಾಫಿ ತುಂತುರನ್ನು ನಾವು ಬೇಸಿಗೆ ಕಾಲದಲ್ಲಿ ಆಗುವ ಮಳೆಗೆ ಕಾಫಿ ತುಂತುರು ಅಂತ ಕರಿತೀವಿ. ಮೊದಲನೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾರ್ಷಿಕ ಸೆಷನ್ ನೇತೃತ್ವ ವಹಿಸಿದವರು ಯಾರು? ಡಬ್ಲ್ಯೂ ಸಿ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ರಹಮತ್ ಉಲ್ಲಾ ಸಾಲಿ, ಜಾರ್ಜಿ ಯುಲೆ. ಡಬ್ಲ್ಯೂ ಸಿ ಬ್ಯಾನರ್ಜಿರವರು ಮೊದಲನೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾರ್ಷಿಕ ಸೆಷನ್ ನೇತೃತ್ವವನ್ನು ವಹಿಸಿರ್ತಾರೆ. ಬಿಲ್ ಹಣನು ರಚಿಸಿದ ಕೃತಿ ಯಾವುದು? ಮನಸೋಲ್ಲಾಸ, ಆಮುಕ್ತ ಮೌಲ್ಯ, ಕವಿರಾಜ ಮಾರ್ಗ, ವಿಕ್ರಮಾಂಕ ದೇವಚರಿತ. ವಿಕ್ರಮಾಂಕ ದೇವಚರಿತಾರ ಈ ಒಂದು ಕೃತಿಯನ್ನು ಬಿಲ್ ಹಣನು ರಚಿಸಿದ್ದಾರೆ, ಹಾಗಾಗಿ ಸರಿಯಾದ ಉತ್ತರ. ಭೂಮಿ ಮತ್ತು ಚಂದ್ರನ ನಡುವೆ ಇರುವ ಅಂತರವನ್ನು ನಿಖರವಾಗಿ ಈ ಕೆಳಗಿನ ಯಾವ ವಿಧಾನ ಅಥವಾ ಸಾಧನದಿಂದ ಅಳೆಯಲಾಗಿದೆ? ಹಬಲ್ನ ಟೆಲಿಸ್ಕೋಪ್, ರಿಟ್ರೋ ರಿಫ್ಲಿಕೇಟರ್, ಯುರೇನಿಯಂ, ಮೇಲಿನ ಯಾವುದೂ ಅಲ್ಲ.
ಭೂಮಿ ಮತ್ತು ಚಂದ್ರನ ನಡುವೆ ಇರುವಂತ ಅಂತರವನ್ನು ಅಳೆಯಲು ಬಳಸುವಂತ ಸಾಧನ ರಿಟ್ರೋ ರಿಫ್ಲೆಕ್ಟರ್. ಇದನ್ನು ನಾವು ಬಳಸಿ ಈ ಒಂದು ಸಾಧನದಿಂದ ಭೂಮಿ ಮತ್ತು ಚಂದ್ರನ ನಡುವೆ ಇರುವಂತಹ ಅಂತರವನ್ನು ಅಳೆಯುತ್ತೇವೆ. ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಯಾರು? ಜವಾಹರ್ಲಾಲ್ ನೆಹರು, ಗಾಂಧೀಜಿ, ವಲ್ಲಭಾಯ್ ಪಟೇಲ್, ಲಾಲಾ ಲಜಪತ್ ರಾಯ್. ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ವಲ್ಲಭಾಯ್ ಪಟೇಲ್, ಇವರು ನಾಯಕರಾಗಿರ್ತಾರೆ ಬಾರ್ಡೋಲಿ ಸತ್ಯಾಗ್ರಹದಲ್ಲಿ. ಆತ್ಮಕಥೆಗಳ ರಾಜ ಎಂದು ಯಾವ ಮೊಘಲ್ ಸಾಮ್ರಾಟನಿಗೆ ಕರೆಯುತ್ತಾರೆ? ಅಕ್ಬರ್, ಬಾಬರ್, ಹುಮಾಯೂನ್, ಜಹಾಂಗೀರ್. ಬಾಬರ್ರವರನ್ನು ಆತ್ಮಕಥೆಗಳ ರಾಜ ಎಂದು ಮೊಘಲ್ ಸಾಮ್ರಾಟನಿಗೆ ಕರೆಯುತ್ತಾರೆ. ಇವರು ಮೊಘಲ್ ಸಾಮ್ರಾಟರು, ಇವರಿಗೆ ಆತ್ಮಕಥೆಗಳ ರಾಜ ಅಂತ ಕರೀತಾರೆ. ಬಾಬರ್ ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ವ್ಯಾಖ್ಯವನ್ನು ಗುರುತಿಸಿ. ಅಂಶಿ ರಾಷ್ಟ್ರೀಯ ಉದ್ಯಾನವನ, ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಇದು ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಗುಂಪಿಗೆ ಸೇರದ ಅಂತ ಹೇಳಿದರೆ ಇದು ಇದು ಸೇರೋದಿಲ್ಲ, ಇದು ನಂದಾದೇವಿ ಅನ್ನುವಂಥದ್ದು ಉದ್ಯಾನವನ ಆಗೋದಿಲ್ಲ. ಹಾಗಾಗಿ ಇದು ಗುಂಪಿಗೆ ಸೇರದ ವ್ಯಾಖ್ಯಾನ ಅಂತಂದರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಇದೆ, ಬಂಡೀಪುರ ಇದೆ, ನಾಗರಹೊಳೆ ಇದೆ, ಅಂದರೆ ಇದು ಸೇರದ ಉದ್ಯಾನವನ ಆಗಿರೋದ್ರಿಂದ ನಂದಾದೇವಿ ಸರಿಯಾದ ಉತ್ತರ. ಪೆರಿಯಾರ್ ಚಳುವಳಿ ಪ್ರಾರಂಭಿಸಿದವರು? ಮದನ್ ಮೋಹನ್ ಮಾಳವೀಯ, ಶ್ಯಾಮ್ಜಿ ಕೃಷ್ಣವರ್ಮ, ಬಾಲಗಂಗಾಧರ ತಿಲಕ್, ಇಹ್ವಿ ರಾಮಸ್ವಾಮಿ ನಾಯ್ಕರ್. ಪೆರಿಯಾರ್ ಚಳುವಳಿಯನ್ನು ಪ್ರಾರಂಭಿಸಿದ್ದು ಇಹ್ವಿ ರಾಮಸ್ವಾಮಿ ನಾಯ್ಕರ್. ನೀರಾವರಿ ಕ್ಷೇತ್ರಕ್ಕೆ ವಿದ್ಯುತ್ ಶಕ್ತಿ ಸರಬರಾಜು ಮಾಡಲು ಕಿಸಾನ್ ಸೂರ್ಯೋದಯ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಗುಜರಾತ್, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ. ಗುಜರಾತ್ ರಾಜ್ಯವು ಕಿಸಾನ್ ಸೂರ್ಯೋದಯ ಯೋಜನೆಗೆ ಒಂದು ವಿದ್ಯುಚ್ಛಕ್ತಿಯ ಸರಬರಾಜು ಮಾಡಲು ಮಾಡಿದಂತಹದ್ದು ಗುಜರಾತ್ ರಾಜ್ಯದಲ್ಲಿ, ಆ ಯೋಜನೆಯನ್ನು ತಂದಿದ್ದು ಕೂಡ ಗುಜರಾತ್ನಲ್ಲಿ. ಥಾರ್ ಮರುಭೂಮಿ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ್. ರಾಜಸ್ಥಾನದಲ್ಲಿ ಥಾರ್ ಮರುಭೂಮಿ ಇದೆ. ಗಾಂಧೀಜಿಯವರು ಈ ಕೆಳಗಿನ ಯಾವ ವರ್ಷದಲ್ಲಿ ದಂಡಯಾತ್ರೆಯನ್ನು ಕೈಗೊಂಡರು? 1932, 1931, 1920, 1930. 1930ರಂದು ಗಾಂಧೀಜಿಯವರು ದಂಡಿಯಾತ್ರೆಯನ್ನು ಕೈಗೊಳ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕು? ಲೋಕಸಭೆಯ ಸ್ಪೀಕರ್ಗೆ, ಭಾರತದ ಪ್ರಧಾನಮಂತ್ರಿಯವರಿಗೆ, ಸರ್ವೋಚ್ಚ ನ್ಯಾಯಾಲಯದ ಪ್ರಧಾನ ನ್ಯಾಯಮೂರ್ತಿಯವರಿಗೆ, ಭಾರತದ ರಾಷ್ಟ್ರಪತಿಯವರಿಗೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರು ರಾಜೀನಾಮೆ ಕೊಡಬೇಕು ಅಂತಂದರೆ ಅವರು ಭಾರತದ ರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ. ಆಗ ಮಾತ್ರ ಅವರು ಒಂದು ಕೊಟ್ಟಿದ್ದು ಪತ್ರ ಸಕ್ಸಸ್ಫುಲ್ ಆಗುತ್ತೆ. ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯಮಂತ್ರಿಗಳು ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಪತ್ರವನ್ನು ಕೊಡಬೇಕು. ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಮ್ರ ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದು? ಬೆಂಗಳೂರು, ಹಾವೇರಿ, ಚಿತ್ರದುರ್ಗ, ಶಿವಮೊಗ್ಗ. ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು ತಾಮ್ರವನ್ನು ಉತ್ಪಾದನೆ ಮಾಡಲಾಗುತ್ತೆ, ಹಾಗಾಗಿ ಚಿತ್ರದುರ್ಗ ಸರಿಯಾದ ಉತ್ತರ. ಇದರಲ್ಲಿ ಹೆಚ್ಚು ತಾಮ್ರವನ್ನು ಉತ್ಪಾದನೆ ಮಾಡ್ತಾರೆ. ಸತ್ಯಮೇವ ಜಯತೆ ಇದು ಯಾರ ಘೋಷಣಾ ವಾಕ್ಯ? ಲಾಲಾ ಲಜಪತ್ ರಾಯ್, ಮದನ ಮೋಹನ ಮಾಳವೀಯ, ಮುರಳಿ ಮನೋಹರ ಜೋಶಿ, ಬಂಕಿಮಚಂದ್ರ ಚಟರ್ಜಿ.
ಸತ್ಯಮೇವ ಜಯತೆ ಅಂತ ಯಾವಾಗಲೂ ಘೋಷಣೆ ಮಾಡುವಂಥವರು ಮದನ ಮೋಹನ ಮಾಳವೀಯರವರು. ಇದು ಇವರ ಘೋಷಣೆಯಾಗಿದೆ. ಕೆಳಗೆ ಕೊಟ್ಟಿರುವವುಗಳಲ್ಲಿ ತೈಲ ನಿಕ್ಷೇಪಗಳ ಶ್ರೀಮಂತ ರಾಷ್ಟ್ರ ಯಾವುದು? ಸಿಂಗಾಪುರ, ಥೈಲ್ಯಾಂಡ್, ಕುರುಶಿವೋ, ಇಂಡೋನೇಷ್ಯಾ. ತೈಲ ನಿಕ್ಷೇಪಗಳ ಶ್ರೀಮಂತ ರಾಷ್ಟ್ರ ಅಂತ ನಾವು ಇಂಡೋನೇಷ್ಯಾವನ್ನು ಕರಿತೀವಿ. ಡಯೋಸಾರ್ ಬಂದು ಸರೀಸೃಪ, ದ್ವಿಚರ, ಸಸ್ತನಿ ಪಕ್ಷಿ. ಡೈನೋಸಾರ್ ಒಂದು ಸರೀಸೃಪವಾಗಿದೆ. ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು ಏನಾದರೂ ರಾಜೀನಾಮೆ ಕೊಡಲು ನಿರ್ಧರಿಸಿದಲ್ಲಿ ಅವರು ತಮ್ಮ ರಾಜೀನಾಮೆಯನ್ನು ಕೆಳಕಂಡವರಿಗೆ ಸಲ್ಲಿಸಬೇಕು. ಮುಖ್ಯಮಂತ್ರಿ, ರಾಜ್ಯಪಾಲರು, ಹೈಕೋರ್ಟಿನ ನ್ಯಾಯಾಧೀಶರು, ರಾಷ್ಟ್ರಪತಿ. ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು ಏನಾದರೂ ರಾಜೀನಾಮೆ ಕೊಡಲು ನಿರ್ಧರಿಸಿದಲ್ಲಿ, ಅಂದರೆ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು ರಾಜೀನಾಮೆ ಕೊಡಬೇಕು ಅಂತ ಅಂದ್ಕೊಂಡಿದ್ದರಲ್ಲಿ ಯಾರಿಗೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಕೇಳಿದರೆ ಅವರು ಮುಖ್ಯಮಂತ್ರಿಯವರಿಗೆ ರಾಜೀನಾಮೆಯ ಪತ್ರವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿ ಸರಿಯಾದ ಉತ್ತರ. ಕೆಳಗೆ ಕೊಟ್ಟಿರುವವುಗಳಲ್ಲಿ ಯಾವುವು ಹೆಚ್ಚು ಕೈಗಾರೀಕರಣ ಹೊಂದಿದ ರಾಷ್ಟ್ರಗಳಾಗಿವೆ? ಬಾಂಗ್ಲಾದೇಶ, ಮಲೇಷಿಯಾ, ನೇಪಾಳ, ಸಿಂಗಾಪುರ. ಸಿಂಗಾಪುರ ಹೆಚ್ಚು ಕೈಗಾರೀಕರಣ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೆಂಗೆ ಕರಿತೀವಿ ಆ ಒಂದು ಹೊಂದಿದಂತಹ ರಾಷ್ಟ್ರವಾಗಿದೆ. ಕೈಗಾರೀಕರಣವನ್ನು ಹೊಂದಿದ ರಾಷ್ಟ್ರ ಅಂದರೆ ಸಿಂಗಾಪುರ. ಅತಿ ಹೆಚ್ಚು ಕಾಲಾವಧಿಗಳನ್ನು ಖಚಿತವಾಗಿ ಅಳೆಯಲು ಉಪಯೋಗಿಸುವ ಸಾಧನಗಳು ಪಲ್ಸರ್ ಸ್ಪಂದಕಗಳು, ಶ್ವೇತ ಕುಬ್ಬಗಳು, ಪರಮಾಣು ಗಡಿಯಾರಗಳು, ಹರಳಿನ ಗಡಿಯಾರಗಳು ಅತ್ಯಂತ ಜನಪ್ರಿಯ ಸೋಫಿಗಳು. ಯಾವುದನ್ನು ನಾವು ಚಿಕ್ಕ ಚಿಕ್ಕ ಕಾಲಾವಧಿಗಳನ್ನು ಖಚಿತವಾಗಿ ಅಳೆಯಲು ಉಪಯೋಗಿಸ್ತೀವಿ ಅಂತಂದರೆ ಪರಮಾಣು ಗಡಿಯಾರಗಳು. ಇವುಗಳನ್ನು ಚಿಕ್ಕ ಚಿಕ್ಕ ಕಾಲಾವಧಿಗಳನ್ನು ಅಳೆಯಲು ನಾವು ಉಪಯೋಗಿಸ್ತೀವಿ. ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್, ಡೇವಿಡ್ ಹ್ಯಾರಿ, ಡಿರೋಜಿಯೋ ಸ್ಟ್ಯಾನ್ಶಿಯಂ. ರಾಜಾರಾಮ್ ಮೋಹನ್ ರಾಯ್ರವರು ಬ್ರಹ್ಮ ಸಮಾಜದ ಸ್ಥಾಪಕರು. ಪತ್ರ ಹರಿತುವಿನಲ್ಲಿರುವಂತಹ ಧಾತು ಯಾವುದು? ಬೆರಿಲಿಯಂ, ಕ್ಯಾಲ್ಫಿ, ಮೆಗ್ನೀಷಿಯಂ, ಸ್ಟ್ಯಾನಿಯಂ. ಪತ್ರ ಹರಿತುವಿನಲ್ಲಿ ಇರುವಂತಹ ಧಾತು ಮೆಗ್ನೀಷಿಯಂ. ಒಂದು ಬಂಡವಾಳ ಸಂಸ್ಥೆಯ ನೈಜ ಮಾಲೀಕರು ಯಾರಾಗಿರ್ತಾರೆ? ಡಿಬೆಂಚರ್ ಪಡೆದಿರುವವರು, ಬಂಡವಾಳ ಸಂಸ್ಥೆಯ ನಿರ್ದೇಶಕರುಗಳು, ಇಕ್ವಿಟಿ ಶೇರ್ ಪಡೆದಿರುವವರು, ಬೇರರ್ ಬಾಂಡುಗಳನ್ನು ಹೊಂದಿರುವವರು. ಒಂದು ಬಂಡವಾಳ ಸಂಸ್ಥೆಯ ನೈಜ ಮಾಲೀಕರು, ಇಕ್ವಿಟಿ ಶೇರ್ ಪಡೆದಿರುವಂಥರು, ಇಕ್ವಿಟಿ ಶೇರ್ ಹೋಲ್ಡರ್ಸು ಈ ಒಂದು ಬಂಡವಾಳ ಸಂಸ್ಥೆಯ ನೈಜ ಮಾಲೀಕರಾಗಿರ್ತಾರೆ. ರಾಶಿಗಳೆಂದು ಕರೆಯಲ್ಪಡುವ 12 ನಕ್ಷತ್ರ ಪುಂಜಗಳು ಯಾವುವು? ಗ್ರಹಗಳ ಪಥದಲ್ಲಿರುವ ಒಂದು ಕಾಲ್ಪನಿಕ ಪ್ರದೇಶ, ರೋಮನ್ ದೇವತೆಗಳ ಸಂಜ್ಞೆ, ನಕ್ಷತ್ರಗಳ ಒಂದು ಗುಂಪು, ಮೇಲಿನ ಯಾವುದೂ ಅಲ್ಲ. ಗ್ರಹಗಳ ಪಥದಲ್ಲಿರುವ ಒಂದು ಕಾಲ್ಪನಿಕ ಪ್ರದೇಶವನ್ನೇ ನಾವು ರಾಶಿಗಳೆಂದು ಕರೆಯಲ್ಪಡುವ 12 ನಕ್ಷತ್ರ ಪುಂಜಗಳು ಅಂತ ಕರಿತೀವಿ. ಇದು ಒಂದು ಗ್ರಹಗಳ ಪಥದಲ್ಲಿರುವ ಕಾಲ್ಪನಿಕ ಪ್ರದೇಶವಾಗಿದೆ. ಸೊ ಸರಿಯಾದ ಉತ್ತರ ಎ ಆಗಿರುತ್ತೆ. ಪ್ರಾಕೃತ ಗ್ರಂಥ ಗತಾಸಪ್ತಶತಿಯನ್ನು ಬರೆದವನು ಶಾತವಾಹನ ದೊರೆ ಯಾರು? ಗತಾಸಪ್ತಶತಿಯನ್ನು ಬರೆದಂತಹ ಶಾತವಾಹನರ ದೊರೆ ಯಾರು? ವಸಿಷ್ಠ ಪುತ್ರ ಪುಲುಮಾಯಿ, ಹಾಲ, ಗೌತಮಿ ಪುತ್ರ ಶಾತಕರ್ಣಿ, ಅಮರು. ಹಾಲಾರವರು ಗತಾಸಪ್ತಶತಿಯನ್ನು ಬರೆದಂಥ ಶಾತವಾಹನರ ದೊರೆ. ಇವುಗಳಲ್ಲಿ ಯಾವ ರಾಜ್ಯವು ಭಾಗಶಃ ಹಿಮಾಲಯ ಪರ್ವತಗಳ ಉತ್ತರ ದಿಕ್ಕಿನಲ್ಲಿದೆ?
ಅರುಣಾಚಲ ಪ್ರದೇಶ್, ಹಿಮಾಚಲ ಪ್ರದೇಶ್, ಸಿಕ್ಕಿಂ, ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯವು ಹಿಮಾಲಯ ಪರ್ವತಗಳ ಉತ್ತರ ದಿಕ್ಕಿನಲ್ಲಿದೆ. ಈ ಕೆಳಗಿನ ಯಾವ ವಸ್ತುವಿನಿಂದ ಸೊಳ್ಳೆ ನಿವಾರಕ ಮಲಾಮಿನಲ್ಲಿರುವ ಪ್ರಮುಖ ಘಟಕಾಂಶ ಉತ್ಪತ್ತಿಯಾದದ್ದು? ತುಳಸಿ, ಬೇವು, ನಿಂಬೆ, ಭತ್ತದ ಹೊಟ್ಟು. ಬೇವು, ಬೇವು ಬೇವಿನಿಂದ ಈ ಒಂದು ಸೊಳ್ಳೆ ನಿವಾರಕ ಮುಲಾಮಿನನ್ನು ಘಟಕಾಂಶ ಉತ್ಪತ್ತಿ ಆಗ್ತಾ ಇರುವಂಥದ್ದು. ಬೇವನ್ನು ಯೂಸ್ ಮಾಡ್ತಾರೆ ಸೊಳ್ಳೆಯನ್ನು ನಾವು ನಿವಾರಣೆ ಮಾಡಬೇಕು ಅಂದರೆ. ಅಂಡಮಾನ್ ದ್ವೀಪಗಳ ಅನಾದಿಕಾಲದ ಬುಡಕಟ್ಟುಗಳು ಈ ಸಂತತಿಯವು. ನಿಗೋಯಾಡ್ಸ್, ಅಸ್ಟ್ರಲಾಡ್ಸ್, ಮಾಂಗೋಲಾಡ್ಸ್, ಕಾಕಸಾಯ್ಡ್. ಕಾಕಸಾಯ್ಡ್ ಬುಡಕಟ್ಟುಗಳು ಇವು ಅಂಡಮಾನ್ ದ್ವೀಪಗಳ ಅನಾದಿಕಾಲದ ಸಂತತಿಯಾಗಿದೆ. ಕಾಕಸಾಯ್ಡ್ ಸಂತತಿ ಅನ್ನುವಂಥದ್ದು ಅಂಡಮಾನ್ ದ್ವೀಪಗಳ ಒಂದು ಅನಾದಿಕಾಲದ ಬುಡಕಟ್ಟು ಸಂತತಿ. ಈ ಕೆಳಗಿನ ಯಾವ ಅಂಶಗಳಲ್ಲಿ ಜೈನ ಧರ್ಮವು ಬೌದ್ಧ ಧರ್ಮಕ್ಕಿಂತ ಬೇರೆಯಾಗಿದೆ? ಕರ್ಮದಲ್ಲಿ ನಂಬಿಕೆ, ಅಹಿಂಸಾ ತತ್ವ, ಉಪವಾಸದಲ್ಲಿ ನಂಬಿಕೆ, ಯಜ್ಞಗಳನ್ನು ತ್ಯಜಿಸಿರುವುದು. ಜೈನ ಧರ್ಮ ಬೌದ್ಧ ಧರ್ಮಕ್ಕಿಂತ ಯಾವ ಥರ ವ್ಯತ್ಯಾಸವಾಗಿದೆ, ಬೇರೆಯಾಗಿದೆ ಅಂತ ಹೇಳೋದಾದರೆ ಉಪವಾಸದಲ್ಲಿ ನಂಬಿಕೆ. ಇವರಿಬ್ಬರಿಗೆ ಇದ್ದಂತಹ ಡಿಫ್ರೆನ್ಸ್ ಅಂದರೆ ಉಪವಾಸದಲ್ಲಿ ನಂಬಿಕೆ. ಜೈನ ಮತ್ತು ಬೌದ್ಧ ಧರ್ಮಕ್ಕಿದ್ದಂತಹ ಒಂದು ಬೇರೆ ಅಂಶ ಅಂತಂದರೆ ಅನುಸರಿಸಿ ಉಪವಾಸ ಇರುವುದಿಲ್ಲ. ಹಾಗಾಗಿ ಉಪವಾಸದಲ್ಲಿ ನಂಬಿಕೆ ಸರಿಯಾದ ಉತ್ತರ. ಒಂದು ಕುರ್ಚಿಯನ್ನು ಅದರ ಎರಡು ಕಾಲುಗಳ ಮೇಲೆ ನಿಲ್ಲುವಂತೆ ಬಾಗಿಸಿ ನಂತರ ಅದನ್ನು ಬಿಟ್ಟಿದೆ. ಅದು ತನ್ನ ಸ್ವಸ್ಥಿತಿಗೆ ಬರಬೇಕಾದರೆ ಅದರ ಗುರುತ್ವ ಕೇಂದ್ರ ಪಾದದ ಆಚೆ ಇರಬೇಕು, ಅದರ ಗುರುತ್ವ ಕೇಂದ್ರ ಪಾದದೊಳಗಿರಬೇಕು, ಅದನ್ನು 60 ಕೋನದಲ್ಲಿ ಬಾಗಿಸಿರಬೇಕು. ಅದು ಎಂದಿಗೂ ತನ್ನ ಸ್ವಸ್ಥಿತಿಗೆ ಮರಳುವುದಿಲ್ಲ. ಸರಿಯಾದ ಉತ್ತರ, ಅದರ ಗುರುತ್ವ ಕೇಂದ್ರ ಪಾದದೊಳಗಿರಬೇಕು. ಅಂದರೆ ಒಂದು ಕುರ್ಚಿಯನ್ನು ಎರಡು ಕಾಲುಗಳ ಮೇಲೆ ನಿಲ್ಲುವಂತೆ ನೀವು ಬಾಗಿಸಿದಾಗ ಅದು ಮತ್ತೆ ಸ್ವಸ್ಥಿತಿಗೆ ಬರಬೇಕು ಅಂತಂದರೆ ಅದರ ಪಾದಗಳು ಗುರುತ್ವ ಕೇಂದ್ರದ ಒಳಗಿರಬೇಕು. ಓಕೆ ಸ್ನೇಹಿತರೆ, ನಾನು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ಅತಿ ಪ್ರಮುಖ ಪ್ರಶ್ನೋತ್ತರಗಳು, ಟಾಪ್ 50, ವೆರಿ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವೆಶನ್ಸ್. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.